ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSLC ಎಕ್ಸಾಮ್ 2022 ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ಇವಿಡೋದನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಇವಿಡೋದು ತಪ್ಪದೆ ಲೈಕ್ ಮಾಡಿ, ಒಂದ್ಸಾವಿರ ಲೈಕ್ಸ್ ಹೆಚ್ಚೆ ಲೈಕ್ಸ್ ಆಗುತ್ತೆ, ಪ್ರತಿಬ್ಬರು ಕೂಡ ಮರಿದೆ ಲೈಕ್ ಮಾಡಿ. ಸರಿ, ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ನಮ್ಮ ಕರ್ನಾಟಕ SSLC ಬೋರ್ಡ್ನವರು SSLC ಎಕ್ಸಾಮ್ 2022 ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ನಲ್ಲಿ ಕೆಲವು ರಿಡಕ್ಷನನ್ನು ಮಾಡಿದ್ದಾರೆ, ಅಂದರೆ ಸಿಲೆಬಸ್ಸನ್ನು ಕಡಿತಗೊಳಿಸಿದ್ದಾರೆ. ಕಡಿತಗೊಳಿಸಿದ ಸಿಲೆಬಸ್ನ ಬಗ್ಗೆ PDF ನಮ್ಮ ಕರ್ನಾಟಕ SSLC ಬೋರ್ಡ್ನವರು ರಿಲೀಸ್ ಮಾಡಿದರು. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ಅದನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇರ್ ಕರ್ನಾಟಕ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇನ್ಸ್ಟಾಗ್ರಾಮ್ ID ಲಿಂಕನ್ನು ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ, ಚೆಕ್ ಮಾಡಿ ಹಾಗೆ ಫಾಲೋ ಕೂಡ ಮಾಡಿ. ಸರಿ, ಮುಂದಿನ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದರೆ SSLC ಎಕ್ಸಾಮ್ 2022 ಇದನ್ನು 2022ನೇ ಇಸವಿಯ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಚ್ 3ನೇ ವಾರ ಅಥವಾ 4ನೇ ವಾರದಲ್ಲಿ SSLC ಎಕ್ಸಾಮ್ ಪ್ರಾರಂಭ ಆಗಿ ಏಪ್ರಿಲ್ ಮೊದಲ ವಾರ ಅಥವಾ ಏಪ್ರಿಲ್ 2ನೇ ವಾರದಲ್ಲಿ ಮುಕ್ತಾಯಗೊಳ್ಳುತ್ತೆ. ಸರಿನಾ, ಇದುವರೆಗೆ ಟೈಮ್ ಟೇಬಲ್ನ ನೀಡಿಲ್ಲ ಅಂತ ಹೇಳಿದ್ರೆ ಯಾವ ದಿನಾಂಕಕ್ಕೆ ಯಾವ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ, ಅದೇ ರೀತಿ ಯಾವ ಸಮಯಕ್ಕೆ ಯಾವ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಟೈಮ್ ಟೇಬಲ್ನ ಇದುವರೆಗೆ ರಿಲೀಸ್ ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ. ಟೈಮ್ ಟೇಬಲ್ ಬಂದ ನಂತರ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಈ ಚಾನೆಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಸರಿ, ಈಗ ಮುಂದಿನ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದರೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ, SSLC ಎಕ್ಸಾಮ್ 2022 ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಇರತ್ತಾ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರತ್ತಾ ಅಂತ ಕೇಳಿದರು. ಈ ಪ್ರಶ್ನೆ ಯಾಕೆ ಕೇಳಿದ್ರು ಅಂತಂದರೆ ಹಿಂದಿನ ವರ್ಷ SSLC ಎಕ್ಸಾಮ್ ಏನಿದೆ ಅದರಲ್ಲಿ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಬಹು ಆಯ್ಕೆ ಪ್ರಶ್ನೆಗಳು ಇದ್ವು. ಸೊ ಅದಕ್ಕೋಸ್ಕರ 2021 ಮತ್ತು 22ನೇ ಸಾಲಿಗೆ ಸಂಬಂಧಿಸಿದಂತೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಷ್ಟೇ ಇರತ್ತಾ ಅಥವಾ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಇರತ್ತಾ ಅಂತ ಕೇಳಿದರು. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ 2021 ಮತ್ತು 22ನೇ ಸಾಲಿಗೆ ಸಂಬಂಧಿಸಿದಂತೆ 2022ರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಏನು SSLC ಎಕ್ಸಾಮ್ ನಡೆಯುತ್ತೆ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಇರತ್ತೆ ಅಂತ ಹೇಳಿದ್ರೆ ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದಕ್ಕೆ ವಿವರಣೆ ರೂಪದಲ್ಲಿ ಆನ್ಸರನ್ನು ಬರೆಯುವಂತಹ ಪ್ರಶ್ನೆಗಳು ಇರತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಷ್ಟೇ ಇರೋದಿಲ್ಲ, ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯುವಂತಹ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸರಿನಾ? ಸರಿ, ಈಗ ಮುಂದಿನ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದರೆ ಯಾವ ವಿಷಯಕ್ಕೆ ಎಷ್ಟು ಅಂಕಗಳ ಪರೀಕ್ಷೆ ನಡೆಯುತ್ತೆ ಅಂತ ತಿಳಿದುಕೊಳ್ತಾ ಹೋಗೋಣ. SSLC ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ 625 ಅಂಕಗಳಿಗೆ ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ರಿಸಲ್ಟನ್ನು ನೀಡ್ತಾರೆ. ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಪ್ರಥಮ ಭಾಷೆ ಏನಿರುತ್ತೆ ಅದಕ್ಕೆ 125 ಅಂಕಗಳು ಇರುತ್ತೆ. ನಂತರ ಬಾಕಿ ವಿಷಯಗಳು ಏನಿದ್ದಾವೆ ಅಂತ ಹೇಳಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ವಿಷಯಗಳಿಗೆ 100 ಅಂಕಗಳು ಇರತ್ತೆ. ಸರಿನಾ? ಈ ಎಲ್ಲ ಅಂಕಗಳಿಗೆ ನೀವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಆನ್ಸರ್ ಬರೆಯೋದಿರೋದಿಲ್ಲ, ಅದರೊಳಗಡೆ ಆಂತರಿಕ ಅಂಕಗಳು ಅಂತ ಹೇಳಿದ್ರೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರತ್ತೆ. ಸರಿನಾ? ಈಗ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿದೆ, ಫಸ್ಟ್ ಲ್ಯಾಂಗ್ವೇಜ್ಗೆ ನಿಮಗೆ 125 ಅಂಕಗಳು ಇರತ್ತೆ. ಆದರೆ ಫೈನಲ್ ಎಕ್ಸಾಮನ್ನು ಏನಿದೆ ಅದನ್ನು ನೀವು 100 ಅಂಕಗಳಿಗೆ ಬರಿತೀರಿ, ಅಂದರೆ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. 25 ಮಾರ್ಕ್ ಏನಿದೆ ಅದು ಇಂಟರ್ನಲ್ ಮಾರ್ಕ್ಸ್ ಆಗಿರತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಏನು ಟೆಸ್ಟ್ಸನ್ನು ಮಾಡಿರ್ತಾರೆ, IA ಮಾಡಿರ್ತಾರೆ, FA ಅಂತಿರತ್ತೆ, SA ಅಂತಿರತ್ತೆ. ಸೊ ಅದರಲ್ಲಿ ನೀವೇನು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ ಅದನ್ನು ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸನ್ನು ನೀಡ್ತಾರೆ. ಫೈನಲ್ ಎಕ್ಸಾಮ್ ಏನಿದೆ ಅಥವಾ SSLC ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಓಕೆನಾ? ಫೈನಲ್ ಎಕ್ಸಾಮಲ್ಲಿ. ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 20 ಅಂಕಗಳ ಇಂಟರ್ನಲ್ ಮಾರ್ಕ್ಸ್, ನಂತರ ಫೈನಲ್ ಎಕ್ಸಾಮ್ಗೆ ನೀವು ಆನ್ಸರ್ ಬರೆಯೋದು 80 ಅಂಕಗಳಿಗೆ ಆಗಿರುತ್ತೆ. ಸರಿನಾ? ಹೀಗೆ ಥರ್ಡ್ ಲ್ಯಾಂಗ್ವೇಜ್ಗೂ ಕೂಡ 20 ಅಂಕಗಳ ಇಂಟರ್ನಲ್ ಮಾರ್ಕ್ಸ್, 80 ಅಂಕಗಳ ಫೈನಲ್ ಎಕ್ಸಾಮ್ ನಡೆಯುತ್ತೆ. ಹೀಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಕ್ಕೂ ಕೂಡ 20 ಅಂಕಗಳ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಅಂದರೆ SA ಮತ್ತು FA ನೀವು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಂತರ 80 ಅಂಕಗಳಿಗೆ ಉತ್ತರಗಳನ್ನು ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ನಲ್ಲಿ ಬರೀಬೇಕಾಗತ್ತೆ. ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು, ಏನು ಅಂತಂದರೆ SSLC ಎಕ್ಸಾಮ್ 2022 ಇದು ಈಸಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರತ್ತಾ ಅಂತ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರತಿ ವರ್ಷ ಈ ಒಂದು ಕ್ವಶನ್ ಪೇಪರನ್ನು ತೆಗಿತಾರೆ, ಅದರೊಳಗಡೆ ಈಸಿ, ಎವರೇಜ್, ಡಿಫಿಕಲ್ಟ್ ಅಂತ 3 ರೀತಿಯ ಪ್ರಶ್ನೆಗಳನ್ನು ಕ್ವಶನ್ ಪೇಪರ್ ಸೆಟ್ ಮಾಡೋರು ತೆಗಿತಾರೆ. ಅದರಲ್ಲಿ ಡಿಫಿಕಲ್ಟ್ ಅಥವಾ ಅಪ್ಲೈಡ್ ಕ್ವಶನ್ ಏನಿರುತ್ತೆ ಅದು 15-20% ಇರುತ್ತೆ. ಅಂತ ಹೇಳಿದ್ರೆ 100 ಅಂಕದ ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಅದರೊಳಗಡೆ 20 ಅಂಕಗಳ ಡಿಫಿಕಲ್ಟ್ ಕ್ವಶನ್ ಬರಬಹುದು, ಅದನ್ನು ಕೂಡ ಓದಿದರೆ ಆರಾಮಾಗಿ ಬರೀಬಹುದು.
ಡಿಫಿಕಲ್ಟ್ ಅಂದರೆ ಬರೆಯೋಕೆ ಆಗೋದೇ ಇಲ್ಲ, ತಾರಿತಿರಲ್ಲ, ನೀವು ಓದಿದರೆ ಆರಾಮಾಗಿ ಬರಿಬೋದು ಅದಕ್ಕೂ ಕೂಡ. ಆದರೆ ಬಾಕಿ ಅಂದರೆ 100 ಅಂಕದ ಪರೀಕ್ಷೆ ಇದ್ದರೆ ಒಂದು 20 ಅಂಕದ ಅಪ್ಲೈಡ್ ಕ್ವಶನ್ಸ್ ಅಥವಾ ಟ್ವಿಸ್ಟೆಡ್ ಕ್ವಶನ್ಸ್ ಬರ್ಬೋದು, ಬಾಕಿ 80 ಅಂಕಗಳು ಎಳೆದಿರುತ್ತೆ. ಅದನ್ನು ನೀವು ಅಂದರೆ ಓದಿದ್ರೆ ಅಂತೇಳಿದ್ರೆ ಆರಾಮಾಗಿ ಬರಿಬೋದು. ಸೊ ನೀವು ಓದಿದ್ರೆ ಅಂತೇಳಿದ್ರೆ ತುಂಬ ಈಸಿ ಆಗುತ್ತೆ, ನಾವು ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ. ಓಕೆನಾ? ಸರಿ, ಈಗ ಮುಂದಿನ ವಿಷಯ ಏನು ಅಂತಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳಿದರು. ಈಗ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಪ್ರಥಮ ಭಾಷೆ ಏನಿದೆ ಅದಕ್ಕೆ ವಿದ್ಯಾರ್ಥಿಗಳು 100 ಅಂಕಗಳಿಗೆ ಪರೀಕ್ಷೆಯನ್ನು ಬರೀತಾರೆ. ಅದರಲ್ಲಿ ಕನಿಷ್ಠ 35 ಮಾರ್ಕ್ಸನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕಾಗತ್ತೆ, ಇದು ಫಸ್ಟ್ ಲ್ಯಾಂಗ್ವೇಜ್ಗೆ. ಸರಿನಾ? ಫಸ್ಟ್ ಲ್ಯಾಂಗ್ವೇಜ್ಗೆ 100 ಅಂಕದ ಪರೀಕ್ಷೆಯನ್ನು ಬರೀತೀರಾ, ಅದರೊಳಗಡೆ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ 35 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕಾಗತ್ತೆ. ನಂತರ ಬಾಕಿ ವಿಷಯಗಳು ಏನಿದಾವೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಅದನ್ನು ವಿದ್ಯಾರ್ಥಿಗಳು 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೀತಾರೆ. ಆ 80 ಅಂಕಗಳ ರೈಟಿಂಗ್ ಎಕ್ಸಾಮ್ ಏನಿರುತ್ತೆ ಅಥವಾ ರಿಟರ್ನ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ 28 ಅಂಕಗಳನ್ನು ಪಡೆದುಕೊಳ್ಬೇಕು. 28 ಮಾರ್ಕ್ಸನ್ನು ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಸರಿನಾ? ಈಗ ಗ್ರೇಡಿಂಗ್ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಟೋಟಲ್ 625 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ಪರೀಕ್ಷೆಯಲ್ಲಿ 563-625 ಅಂಕಗಳವರೆಗೆ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಪಡೆದುಕೊಂಡ್ರೆ ಅಂತಹ ವಿದ್ಯಾರ್ಥಿಗಳಿಗೆ A+ ಗ್ರೇಡ್ ಅಂತ ನೀಡಲಾಗುತ್ತೆ. ಅದರ ನಂತರ 500 ಅಂಕಗಳಿಂದ 562 ಅಂಕಗಳವರೆಗೆ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಪಡೆದುಕೊಂಡ್ರೆ ಅಂತಹ ವಿದ್ಯಾರ್ಥಿಗಳಿಗೆ A ಗ್ರೇಡನ್ನು ನೀಡಲಾಗುತ್ತೆ. ನಂತರ 438 ಅಂಕ, ಅದಕ್ಕಿಂತ ಹೆಚ್ಚು, ಎಲ್ಲಿವರೆಗೆ 499, ಇಷ್ಟು ಅಂಕಗಳ ಒಳಗೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಇದ್ದರೆ ಅವರಿಗೆ B+ ಗ್ರೇಡನ್ನು ನೀಡಲಾಗುತ್ತೆ. ಹಾಗೆ 375 ಅಂಕದಿಂದ 437 ಅಂಕಗಳ ಒಳಗೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ B ಗ್ರೇಡನ್ನು ನೀಡಲಾಗುತ್ತೆ. ನಂತರ 313-374 ಅಂಕಗಳ ಒಳಗೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ C+ ಗ್ರೇಡನ್ನು ನೀಡಲಾಗುತ್ತೆ. ಹಾಗೆ 219-312 ವಿದ್ಯಾರ್ಥಿಗಳ ಅಂಕಗಳು ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ C ಗ್ರೇಡನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ SSLC ಎಕ್ಸಾಮ್ಗೆ ಸಂಬಂಧಿಸಿದಂತಹ ಮಾಹಿತಿಗಳು ಅಂದರೆ ಟೈಮ್ ಟೇಬಲ್ ಆಗಿರ್ಬೋದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅದನ್ನು ವಿದ್ಯಾರ್ಥಿಗಳು ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತಂದರೆ ನಮ್ಮ ಕರ್ನಾಟಕ SSLC ಬೋರ್ಡ್ನವರ ಒಫಿಷಿಯಲ್ ವೆಬ್ಸೈಟ್ ಇದೆ, SSLC.Karnataka.gov.in ಅಂತ. ಆ ವೆಬ್ಸೈಟನ್ನು ವಿಸಿಟ್ ಮಾಡಿ ವಿದ್ಯಾರ್ಥಿಗಳು ಮಾಡೆಲ್ ಕ್ವಶನ್ ಪೇಪರ್ಸನ್ನು ರಿಲೀಸ್ ಮಾಡಿದರೆ ಅದನ್ನು ಅಥವಾ ಟೈಮ್ ಟೇಬಲ್ ರಿಲೀಸ್ ಮಾಡಿದರೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವಿಷ್ಟು ವಿಷಯಗಳಾಗಿತ್ತು. ವಿಷಯಗಳು ನಿಮಗೆ ಸಹಾಯ ಆಗಿದ್ದರೆ ನಿಮ್ಮ ಗೆಳೆಯರಿಗೂ ಕೂಡ ಸಹಾಯ ಆಗುತ್ತೆ. ನಿಮ್ಮ ಸ್ಕೂಲ್ನ ಗ್ರೂಪ್ ಇರುತ್ತೆ, ಅದರೊಳಗಡೆ ಶೇರ್ ಮಾಡಬಹುದು, ಅಥವಾ ಫ್ರೆಂಡ್ಸಿನ ಗ್ರೂಪ್ ಇರುತ್ತೆ, ಅದರೊಳಗಡೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ನಂತರ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಥವಾ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದ. ನಿಮ್ಮ ಬೆಸ್ಟ್ ವಿಷಸನ್ನು ಅಥವಾ ಏನೋ ನಿಮ್ಮ ಬ್ಲೆಸ್ಸಿಂಗ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು, ಯಾಕೆಂತಂದರೆ ನಾನು ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.